ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾವು ಸೌಖ್ಖ್ಯಾಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಭೂಕಂಟಕ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಿರೋದು ನೋಡ್ತಾ ಇದೀವಿ ಇದ್ರ ನಡುವೆ ಪ್ರಭಾವಿ ಮಿನಿಸ್ಟರ್ ಒಬ್ಬರನ್ನ ವಜಾ ಮಾಡಲಾಗತ್ತ ಮಂತ್ರಿಯೊಬ್ಬರು ರಾಜೀನಾಮೆ ಕೊಡಲೇಬೇಕಾದ ಪರಿಸ್ಥಿತಿ ಬಂದಿದೆಯಾ ಈಗ ಕುತೂಹಲಕ್ಕೆ ಕಾರಣ ಆಗಿದೆ ಖರ್ಗೆ ಟ್ರಸ್ಟ್ ವಿಚಾರ ಈ ವಿಚಾರದಲ್ಲಿ ರಾಜ್ಯಪಾಲರಿಂದ ಮಹತ್ವದ ತೀರ್ಮಾನ ಕಾದಿದೆಯಾ ಒಂದು ಕಡೆ ಮೂಢ ಕೇಸ್ನಲ್ಲಿ ಜನರ ಮುಂದೆ ಸಂಜಾಯಿಸಿ ಕೊಡೋದಕ್ಕೆ ಹೋಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಹೋಗಿ ಇನ್ನೊಂದು ಎಡವಟ್ಟು ಮಾಡಿಕೊಂಡ್ರೆ ಸಿದ್ದರಾಮಯ್ಯನವರು ಸ್ಪಷ್ಟವಾದಂಥ ದಾಖಲೆ ಈಗ ಆಗಿದೆ ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಖರ್ಗೆ ಅವರ ಕೇಸ್ಗೂ ಕೂಡ ಈಗ ದೊಡ್ಡ ಸ್ವರೂಪದಲ್ಲಿ ಹೋರಾಟ ಪ್ರತಿಭಟನೆಯ ರೂಪ ಸಿಕ್ಕಿಬಿಟ್ಟಿದೆ ಆಕ್ರೋಶ ರಾಷ್ಟ್ರ ಮಟ್ಟದಲ್ಲಿ ಬ್ಲಾಸ್ಟ್ ಆಗಿದೆ ಪ್ರಿಯಾಂಕ್ ಖರ್ಗೆ ಅವರೇನೋ ಆನ್ಸರ್ ಮಾಡ್ತಾರೆ ಯಾಕೆ ತಗೊಳ್ಬಾರ್ದು ಹೌದು ತಗೊಂಡಿದ್ದೀವಿ ಯಾಕೆ ತಗೊಳ್ಬಾರ್ದು ತಗೊಳ್ಬಾರ್ದು ಅನ್ನೋ ನಿಯಮ ಇದೆಯಾ ಬೇರೆಯವ್ರಿಗೂ ಕೊಡ್ತೀವಿ ಯಾಕೆ ಕೊಡಬಾರ್ದು ಶಿಕ್ಷಣ ಸಂಸ್ಥೆ ಮತ್ತೊಂದು ಮಗದೊಂದು ಅಭಿವೃದ್ಧಿ ಕೆಲಸಗಳಿಗೆ ಯಾಕೆ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ವಾದ ಮಾಡಿದ್ರು ಸಿ ಎಸ್ ಐಟದು ಸಿ ಎಸ್ ಐಟು ತಗೊಳ್ಳುವಾಗ ಅದರದ್ದೇ ಆದ ನಿಯಮ ಇರುತ್ತೆ ಕಾನೂನಿದೆ ಅರ್ಜಿ ಹಾಕಬೇಕು ಮತ್ತು ಎಷ್ಟು ಜನರು ಅರ್ಜಿ ಇತ್ತು ಅಲ್ಲಿ ಯಾವ ಉದ್ದೇಶಕ್ಕಾಗಿ ಸೈಟ್ ಕೊಡಲಾಗಿದೆ ಆ ಜಾಗದಲ್ಲಿ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದಾರೆ ಅದು ಪಬ್ಲಿಕ್ ಟ್ರ ಟ್ರಸ್ಟ ಅಥವಾ ಖರ್ಗೆ ಅವ್ರು ಮಾತ್ರ ಇರುವಂಥ ಟ್ರಸ್ಟ ಆ ಜಾಗದಲ್ಲಿ ಏನನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಒಂದು ಧಾರ್ಮಿಕ ಕೇಂದ್ರವನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಾ ಇರೋದಕ್ಕೆ ಕಂಪ್ಲೇಂಟ್ ಕೊಟ್ಟವರು ಇದೆಲ್ಲವನ್ನು ಹಿಡ್ಕೊಂಡು ರಾಜ್ಯಪಾಲರಿಗೆ ದೂರು ಕೊಟ್ಟು ವಜಾ ಮಾಡಬೇಕು ಪ್ರಿಯಾಂಕ್ ಖರ್ಗೆ ಅವರನ್ನು ಅಂತ ಈಗ ಹೋರಾಟ ಶುರುವಾಗಿದೆ ಚಲುವಾದಿ ನಾರಾಯಣ ಸ್ವಾಮಿ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅವರ ಕುಟುಂಬದವರ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಆ ಕೆಐಎಡಿ ಬಿ ಐದು ಎಕರೆ ಜಮೀನು ಕೊಟ್ಟಿರೋ ವಿಚಾರದಲ್ಲಿ ಈಗ ದೂರು ಕೊಟ್ಟಿದ್ದಾರೆ ಸಚಿವರಾಗಿ ಪ್ರಿಯಾಂಕ್ ಖರ್ಗೆ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಕೈಗಾರಿಕಾ ನಿವೇಶನ ಪಡೆಯುವ ಹಕ್ಕು ಎಲ್ಲಾರ್ಗೂ ಇದೆ ಇಲ್ಲ ಅಂತ ಅಲ್ಲ ಆದರೆ ಸಿ ಎಸ್ ಐಟ್ ಪಡೆಯೋದಕ್ಕೆ ಇರುವ ಕಾನೂನು ಪಾಲನೆ ಆಗಿದೆಯೇ ಇಲ್ಲವಾ ಅಂತ ಕೇಳ್ತಾ ಇರೋದು ಸಂಸದ ರಾಧಾಕೃಷ್ಣ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆ ಅವರು ರಾಹುಲ್ ಖರ್ಗೆ ಅವರು ಇವರೆಲ್ಲರೂ ಇರುವಂತಹ ಒಂದೇ ಮನೆಗೆ ಸೀಮಿತ ಆಗಿರುವ ಟ್ರಸ್ಟಿಗೆ ಇವರಷ್ಟೇ ಇರುವಂತಹ ಟ್ರಸ್ಟ್ ಈ ನಿವೇಶನ ಅಂದ್ರೆ ಐದು ಎಕರೆ ಭೂಮಿಯನ್ನು ಕೊಡಲಾಗಿದೆ ಬುದ್ಧ ವಿಹಾರ ಕಟ್ಟುವುದಕ್ಕೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಕಲಬುರಗಿಯಲ್ಲಿ ನೋಂದಣಿ ಮಾಡಿದ್ದಾರೆ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ ಇದೊಂದು ಧಾರ್ಮಿಕ ಉದ್ದೇಶದ ಟ್ರಸ್ಟ್ ಹಾಗಾದರೆ ಏರೋಸ್ಪೇಸ್ಗೆ ಸಂಬಂಧಪಟ್ಟ ನಿವೇಶನವನ್ನು ಪಡೆದಿರೋದು ಹೇಗೆ ಕೊಟ್ಟಿರೋದು ಹೇಗೆ ಕೈಗಾರಿಕಾ ನಿವೇಶನವನ್ನು ಈ ರೀತಿ ಮಂಜೂರು ಮಾಡೋದಕ್ಕೆ ಆಗತ್ತಾ ಕೆಲವೇ ಕೆಲವು ಕುಟುಂಬಗಳು ಮಾತ್ರ ದಲಿತರು ಅನ್ನೋ ಥರ ಮಾಡ್ಕೊಂಡಿದ್ದಾರೆ ಅವರು ಪರಿಶಿಷ್ಟರಿಗೆ ಮೀಸಲಾಗಿದ್ದನ್ನೆಲ್ಲ ಇಂಥವರೇ ತಗೊಳ್ಬೇಕು ಅಂತ ನಿಯಮವನ್ನು ತಾವೇ ಮಾಡಿಕೊಂಡಿದ್ದಾರಾ ಅಂತೆಲ್ಲ ಆಕ್ರೋಶ ಹೊರಹಾಕಿದ್ದು ಕಾನೂನುಬದ್ಧವಾಗಿ ಈ ಭೂಮಿಯನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶವೇ ಇಲ್ಲ ಇಲ್ಲಿ ಬೇರೆ ರೀತಿಯಲ್ಲಿ ಅಡ್ಡ ಮಾರ್ಗದಲ್ಲಿ ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ತಗೊಂಡಿದ್ದಾರೆ ಅಂತ ರಾಜ್ಯಪಾಲರಿಗೆ ದೂರು ಹೋಗಿದ್ದು ಪ್ರಿಯಾಂಕ್ ಖರ್ಗೆ ಅವರನ್ನ ವಜಾ ಮಾಡಬೇಕು ಅವರನ್ನ ಕಿತ್ ಹಾಕಬೇಕು ಅಂತ ಈಗ ಹೋರಾಟ ಶುರುವಾಗಿದೆ ಅದಕ್ಕಿಂತ ಮುಂಚೆ ಪ್ರಿಯಾಂಕ್ ಖರ್ಗೆ ಅವರೇ ರಾಜೀನಾಮೆ ಕೊಟ್ರೆ ಬಹಳ ಒಳ್ಳೇದು ಅಂತ ಸೊ ಸರ್ಕಾರಕ್ಕೆ ಮತ್ತೊಂದು ಭೂಕಂಟಕ ಯಾಕೋ ಈ ಸಲ ಭೂಮಿ ವಿಚಾರದಲ್ಲಿ ಭೂಚಕ್ರ ಸರ್ಕಾರಕ್ಕೆ ಪದೇ ಪದೇ ಕಾಡ್ತಾ ಇರೋದು ಈಗ ಖರ್ಗೆ ಅವರ ಕೇಸಲ್ಲಂತೂ ರಾಷ್ಟ್ರ ಮಟ್ಟದಲ್ಲಿ ತೀವ್ರ ಸ್ವರೂಪದ ಹೋರಾಟ ಮಾಡೋದಿಕ್ಕೆ ಬಿಜೆಪಿ ಹೈಕಮಾಂಡ್ ನಿಂದನೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಡೆಲ್ಲಿಯಲ್ಲಿಯೇ ಹೋರಾಟ ನಡೆಯುತ್ತೆ ಮೂಡ ಕೇಸ್ ವಾಲ್ಮೀಕಿ ನಿಗಮದ ಕೇಸ್ ಈಗ ಇಡಿ ರೇಡ್ ಆಗಿದೆ ಹೊಸದಾಗಿ ವಾಲ್ಮೀಕಿ ಡೆವಲಪ್ಮೆಂಟ್ ಏನಪ್ಪಾ ಅಂತ ಕೇಳಿದ್ರೆ ಇಡಿ ರೇಡ್ ಮಾಡಿದೆ ಮತ್ತೆ ಸೊ ಮತ್ತೆ ಕಾರ್ಯಾಚರಣೆ ಚುರುಕುಗೊಳಿಸ್ತಾ ಇದೆ ಹಾಗೆ ಖರ್ಗೆ ಅವರ ಕೇಸ್ ಇದು ಮೂರೂ ಸೇರಿಸ್ಕೊಂಡು ಡೆಲ್ಲಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡೋದಕ್ಕೆ ಈಗ ಬಿಜೆಪಿಯಿಂದ ಪ್ಲಾನ್ ಆಗಿದೆ ಈ ಹೊತ್ತಲ್ಲಿ ರಾಜ್ಯಪಾಲರಿಗೆ ಪೂರಕ ದಾಖಲೆಗಳನ್ನ ಕೊಟ್ಟಿದ್ದು ಇದ್ರ ಪ್ರಕಾರ ಪ್ರಿಯಾಂಕರ್ಗೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರೋದು ಸ್ಪಷ್ಟವಾಗಿದೆ ಅಂತ ವಜಾಗೆ ಆಗ್ರಹಿಸಿರೋದು ಈ ಮಂತ್ರಿ ವಜಾಗೊಳಿಸಬೇಕು ಅಂತ ಮತ್ತೊಂದು ಕಡೆಗೆ ಮೂಡಾ ಕೇಸ್ನಲ್ಲಿ ಎಡವಟ್ಟು ಮಾಡಿಕೊಂಡ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೊನ್ನೆ ಅಷ್ಟೇ ಟಾರ್ಚ್ ಹಿಡ್ಕೊಂಡು ತೋರಿಸುವಂತಹ ಪರಿಸ್ಥಿತಿ ಬಂತ ಅಂತ ಕುಮಾರಸ್ವಾಮಿ ಅವರು ಕೌಂಟರ್ ಕೊಟ್ಟರಲ್ಲ ಒಬ್ರು ರಾಜ್ಯದ ಮುಖ್ಯಮಂತ್ರಿ ಪದೇ ಪದೇ ಬಂದು ಟ್ವೀಟ್ ಮಾಡ್ತಾರೆ ವಂಶವೃಕ್ಷ ತೋರಿಸ್ತಾರೆ ಡಾಕ್ಯುಮೆಂಟ್ಸ್ ತೋರಿಸ್ತಾರೆ ಈಗ ನೋಡಿದ್ರೆ ಪೇಪರ್ ಹಿಂದೆ ಟಾರ್ಚ್ ಬಿಡೋ ಕೆಲಸ ಮಾಡುವಂತಹ ಪರಿಸ್ಥಿತಿ ಬಂತ ಸಿದ್ದರಾಮಯ್ಯವರೇ ಹೀಗಾಗಬಾರ್ದಿತ್ತು ಅಂತ ಕಾಲೇಳಿದ್ರು ತೋರಿಸಿದ್ರಲ್ವಾ ಅಲ್ಲಿ ದೇವನೂರು ಬಡಾವಣೆಯಲ್ಲಿಯೇ ಭೂಮಿ ಕೇಳಲಾಗಿದೆ ಹಂಗಾದ್ಮೇಲೆ ತಪ್ಪೇನು ವೈಟ್ನರ್ ಹಚ್ಚಿದ ಹಿಂದ್ಗಡೆ ಟಾರ್ಚ್ ಹಿಡಿದ್ರೆ ಕಾಣಿಸಲ್ವಾ ಅಂತ ಒಂದು ಡಾಕ್ಯುಮೆಂಟ್ ಎಲ್ಲ ತೋರಿಸಿದ್ರು ಮೊದಲನೇ ಪ್ರಶ್ನೆ ಬಂತು ಮೂಡಾದಲ್ಲಿರೋ ಡಾಕ್ಯುಮೆಂಟ್ಸ್ ಇವ್ರಿಗೆ ಹೆಂಗೆ ಬಂತು ಈಗ ಆಲ್ರೆಡಿ ಇವರೆಲ್ಲ ಬೇ ದೂರದಾರರು ಯಾರು ಆರೋಪ ಮಾಡಿದ್ರಲ್ಲ ಡಾಕ್ಯುಮೆಂಟ್ಸ್ ಬಿಟ್ರಲ್ಲ ಅವರು ಆರ್ ಟಿ ಐ ಅಡಿ ಇನ್ಫಾರ್ಮೇಶನ್ ತಗೊಂಡಿದ್ರು ಅದಕ್ಕೆ ಪ್ರಾಸೆಸ್ಗೆ ಟೈಮ್ ಬೇಕಾಗತ್ತೆ ಅಲ್ವಾ ಆರ್ ಟಿ ಐ ಅಡಿಯಲ್ಲಿ ಡಾಕ್ಯುಮೆಂಟ್ಸ್ ಅನ್ನು ಇವ್ರು ತಗೊಂಡಿದ್ರು ಬಟ್ ಮುಖ್ಯಮಂತ್ರಿಗಳು ಆರೋಪ ಕೇಳಿ ಬಂದು ಮೂರ್ನಾಲ್ಕು ದಿನಕ್ಕೆ ಬರ್ತಾರೆ ಯಾವುದೋ ಒಂದು ಪೇಪರ್ ತಗೊಂಡು ಟಾರ್ಚ್ ಹಿಡ್ದು ತೋರಿಸ್ತಾರೆ ಅದು ಹೆಂಗೆ ಸಾಧ್ಯ ಮೂಡಾದಲ್ಲಿದ್ದ ಮೂಲ ದಾಖಲೆ ಇವ್ರ ಹತ್ರ ಎರಡು ಮೂರು ದಿನದಲ್ಲಿ ಹೆಂಗ್ ಬಂತು ಅನ್ನೋ ಪ್ರಶ್ನೆಯನ್ನ ಎತ್ತಲಾಯ್ತು ಒಂದು ಆಯ್ತು ಆ ದಾಖಲೆ ನಿಜವಾದ ದಾಖಲೆನ ಅಥವಾ ಬೇರೆ ಯಾವ್ದಾದ್ರು ತೋರಿಸಿದ್ರ ಫೇಕ್ ತೋರಿಸಿದ್ರ ಅನ್ನೋ ಪ್ರಶ್ನೆಯನ್ನ ಈಗ ತೋರಿಸ್ ಕೇಳ್ತಾ ಇದ್ದು ಸಹಿ ಈಗ ಆರ್ ಟಿ ಐ ಡಿ ಹಾಕಿ ತಗೊಂಡಿರೋ ಡಾಕ್ಯುಮೆಂಟ್ಸ್ಗೂ ಮುಖ್ಯಮಂತ್ರಿ ಅವ್ರು ರಿಲೀಸ್ ಮಾಡಿರೋದಕ್ಕೂ ಎರಡೂ ಒಂದೇ ಆಗಿರ್ಬೇಕಲ್ವಾ ಬೇರೆ ಬೇರೆ ಅಂತೂ ಆಗಿರೋಕ್ ಸಾಧ್ಯ ಇಲ್ಲ ಅದನ್ನೇ ತೋರಿಸಿದೀನಿ ಅಲ್ಲೇ ವೈಟ್ನರ್ ಹಚ್ಚಿದ್ದು ಅದ್ರ ಕೆಳಗೆ ಏನಿದೆ ನೋಡಿ ಅಂತಿದ್ದಾರೆ ಬಟ್ ಎರಡು ಪತ್ರಗಳಲ್ಲಿರುವ ಸಹಿ ಒಂದೇ ಥರ ಇಲ್ಲ ಪಾರ್ವತಿಯವರದ್ದು ಏನು ಒಂದೇ ಡಾಕ್ಯುಮೆಂಟಲ್ಲಿ ನಾವು ಹೇಳ್ತಿರೋದು ಎರಡು ಡಾಕ್ಯುಮೆಂಟ್ಸಲ್ಲಿ ಒಬ್ಬರೇ ಒಂದು ಸ್ವಲ್ಪ ಬೇರೆ ಥರ ಸಹಿ ಮಾಡಬಹುದು ಒಂದು ಚೂರು ಲೆಟರ್ ಸಾಕಡೆ ಈ ಕಡೆ ಆಗಬಹುದು ನಾಲ್ಕು ಸಹಿ ಹಾಕಿದ್ರೆ ನಾಲ್ಕರಲ್ಲಿ ಎರಡೆರಡು ಬೇರೆ ಬೇರೆ ರೀತಿಯಲ್ಲಿ ಒಂದು ಚೂರು ಬದಲಾವಣೆ ಆಗ್ಬೋದು ಬಹಳಷ್ಟಲ್ಲ ಆದರೆ ಈ ಡಾಕ್ಯುಮೆಂಟ್ಸು ಒಂದೇ ಡಾಕ್ಯುಮೆಂಟು ಅಲ್ವಾ ಎರಡು ಪ್ರತಿ ಅದರಲ್ಲಿ ಹೆಂಗೆ ಸಹಿ ವ್ಯತ್ಯಾಸ ಆಗುತ್ತೆ ಸೊ ಮುಖ್ಯಮಂತ್ರಿಗಳು ರಿಲೀಸ್ ಮಾಡಿರುವಂತಹ ಡಾಕ್ಯುಮೆಂಟ್ ಯಾವುದು ಎಂಟು ಅಕ್ಷರದಲ್ಲಿ ನಾಲ್ಕು ಅಕ್ಷರ ವ್ಯತ್ಯಾಸ ಎರಡು ಸಹಿಗಳ ನಡುವೆ ಕಾಣಿಸ್ತಾ ಇದೆ ಒಂದು ಡಾಕ್ಯುಮೆಂಟ್ ಜೆರಾಕ್ಸ್ ಮಾಡಿಸಿದ್ರೆ ಫಾರ್ ಎಕ್ಸಾಂಪಲ್ ಜೆರಾಕ್ಸ್ ಕಾಪಿಯಲ್ಲಿ ಅಕ್ಷರ ಚೇಂಜ್ ಆಗತ್ತಾ ಆ ತರ ಆಯ್ತು ಇದು ಇದು ಹೆಂಗ್ ಚೇಂಜ್ ಆಯ್ತು ಈ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರ ಇನ್ನು ನಾಲ್ಕು ದಿನ ಬಿಟ್ಟು ಏನಾದರೂ ತಗೊಂಡು ಬರ್ತಾರ ಕಾದ್ ನೋಡ್ಬೇಕು ಇಪ್ಪತ್ತೊಂಬತ್ತನೇ ತಾರೀಕು ಕೋರ್ಟ್ ಕೇಸ್ ಇದೆ ಅವತ್ತು ಯಾವ ತೀರ್ಮಾನ ಆಗಲಿದೆ ಅನ್ನೋದನ್ನು ಇದೆಲ್ಲ ಫೇಕ್ ಮಾಡಿದ್ದಾರೆ ಅಂತ ಕೋರ್ಟ್ ಗಮನಕ್ಕೆ ತರೋದಕ್ಕೆ ಕಂಟೆಂಪ್ಟ್ ಆಫ್ ಕೋರ್ಟ್ ನ್ಯಾಯಾಂಗ ನಿಂದನೆ ಮಾಡಿದ್ದಾರೆ ಮುಚ್ಚಿಟ್ಟು ಅಂತೆಲ್ಲ ಕೋರ್ಟ್ ಗಮನಕ್ಕೆ ತರೋದಿಕ್ಕೆ ಈಗಾಗಲೇ ತಯಾರಿ ಮಾಡ್ಕೊಂಡಿದ್ದಾರೆ ವೈಟ್ನರ್ ಹಚ್ಚಿದ್ದ ಆ ಪೇಜನ್ನೇ ಮಿಸ್ ಮಾಡಿದ್ದಾರೆ ಕೋರ್ಟ್ ಕೊಟ್ಟಿಲ್ಲ ಅಂಥದ್ದೆಲ್ಲ ಆರೋಪಗಳು ಇವೆಯಲ್ಲ ಅದು ಒಂದು ಕಡೆ ಮತ್ತೊಂದು ಕಡೆ ಖರ್ಗೆಯವರ ಕೇಸಲ್ಲಿ ತನಿಖೆ ಆಗಲಿ ವಿಚಾರಣೆ ಆಗಲಿ ರಾಜ್ಯಪಾಲರು ವಿವೇಚನೆಗೆ ಬಿಟ್ಟಿದ್ದು ಅವ್ರು ಏನು ತೀರ್ಮಾನ ತಗೊಳ್ತಾರೋ ತಗೊಳ್ಳಿ ಅಂತ ಗಟ್ಟಿ ಧ್ವನಿಯಲ್ಲಿ ಪರಮೇಶ್ವರ್ ಅವರು ಮಾತಾಡ್ತಿರೋದು ಕುತೂಹಲ ಕಾರಣ ಆಗಿದೆ ಸಿದ್ದರಾಮಯ್ಯ ಕೇಸ್ ಬಂದಾಗ ಇವರೆಲ್ಲರೂ ಗಟ್ಟಿ ಧ್ವನಿಯಲ್ಲಿ ವಿರೋಧಿಸಿದ್ರಲ್ಲ ಬಟ್ ಖರ್ಗೆ ಅವ್ರ ಕೇಸಲ್ಲಿ ಹೆಚ್ಚಿಗೆ ಇಂಟ್ರೆಸ್ಟ್ ತೋರಿಸ್ತಿಲ್ವಾ ಮುಖ್ಯಮಂತ್ರಿ ರೇಸ್ನಲ್ಲಿ ಖರ್ಗೆ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಅವರೆಲ್ಲ ಇದ್ದಾರೆ ಈಗ ಸಿದ್ದರಾಮಯ್ಯನವರು ಅವರು ಕೆಳಗಿಳದ್ರೆ ಅಂತ ಕಾಯ್ತಿರಬಹುದು ಕೆಲವರು ಆ ರೇಸ್ ಇಂದ ಇನ್ನೊಬ್ರು ಔಟ್ ಆದ್ರೆ ನಮಗೆ ಲಾಭ ಅನ್ನೋ ಲೆಕ್ಕಾಚಾರ ಆಗ್ತಿದೆಯಾ ಈಗ ಖರ್ಗೆ ಅವರ ಹೆಸರು ಬಹಳ ಸ್ಟ್ರಾಂಗ್ ಆಗಿ ಕೇಳಿ ಬರ್ತಿತ್ತು ಬಟ್ ಖರ್ಗೆ ಅವರಿಗೆ ಈಗ ಸಂಕಷ್ಟ ಎದುರಾಗೋ ಆಗಿರೋದ್ರಿಂದ ನಾಳೆ ಅದು ಇನ್ನೂ ಸ್ಟ್ರಾಂಗ್ ಆದ್ರೆ ಖಂಡಿತ ನೈತಿಕವಾಗಿ ಸಿ ಎಂ ರೇಸ್ಗೆ ಬರೋದಕ್ಕೆ ಕಷ್ಟ ಆಗುತ್ತೆ ಖರ್ಗೆ ಅವ್ರಿಗೆ ಸೊ ಅವ್ರಿಗೂ ಕೂಡ ಸಿಕ್ಕಿರುವಂತಹ ಅಥವಾ ತಾನಾಗೆ ಸೃಷ್ಟಿಯಾಗ್ತಿ ಒಂದು ಚಾನ್ಸ್ ಕೈ ತಪ್ಪಿದಂತೆ ಕಂಡು ಬರ್ತಿದೆ ಈ ಕೇಸ್ ಬ್ಲಾಸ್ಟ್ ಆಗಿರೋದ್ರಿಂದ ಕಾಂಗ್ರೆಸ್ನ ಒಳಗೆ ಒಬ್ಬರ ಕಾಲು ಒಬ್ಬರು ಇಳಿತಿದ್ದಾರೆ ಅನ್ನುವ ಆರೋಪಗಳನ್ನು ಪ್ರತಿಪಕ್ಷ ಬಿ ಜೆ ಪಿ ಜೆ ಡಿ ಎಸ್ ಮಾಡ್ತಿರೋ ಹೊತ್ತಲ್ಲಿ ಈಗ ಖರ್ಗೆ ಅವರು ಒಂದು ಸಂಕಷ್ಟ ಕೈಪಾಳಿದಲ್ಲಿ ಯಾವ ಕೇಸು ಯಾರಿಗೆ ಖುಷಿ ಕೊಡ್ತಿದೆ ಅನ್ನೋದು ಅರ್ಥ ಆಗ್ತಿಲ್ಲ ಒಟ್ಟಿನಲ್ಲಿ ಮಹತ್ವದ ಬೆಳವಣಿಗೆಯ ಸುಳಿವನ್ನಂತೂ ಕೊಡ್ತಾ ಇದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು